नमस्कार, वेरी गुड मॉर्निंग। ಮಗದೊಂದು ವಾರ, ನಾಳೆಯಿಂದ ಮಗದೊಂದು ತಿಂಗಳು ಕೂಡ ಶುರುವಾಗುತ್ತೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಎಲ್ಲ ಕೇಳ್ಕೊತಿದ್ರು, ಒತ್ತಾಯ ಕೂಡ ಇತ್ತು, ಫೈನಲಿ ರಿಲೀಫ್ ಕೂಡ ಸಿಕ್ತು. ನೈಟ್ ಕರ್ಫ್ಯೂ ಇಲ್ಲ, ಎಲ್ಲವೂ ಮುಕ್ತ ಮುಕ್ತ. ಬೆಂಗಳೂರಿನಲ್ಲಿ ಶಾಲೆ ಓಪನ್ ಆಯಿತು, ಆದರೆ ಥಿಯೇಟರ್ ಸಮಸ್ಯೆ ಇನ್ನೂ ಬಗ್ಗೆ ಹರಿತಿಲ್ಲ. ಮದುವೆ ಮಾಡೋರಿಗೆ ಟೆನ್ಷನ್ ಅಂತೂ ತಪ್ಪಿದ್ದಲ್ಲ. ಈ ಹೊತ್ತಿನ ಸ್ಪೆಷಲ್ ಇದು ಕರ್ನಾಟಕ ಮುಕ್ತ ಮುಕ್ತ. ಕರೋನಾ ಕೇಸು ಬರ್ತಾ ಇದೆ, ಒಮೈಕ್ರಾನ್ ಕೂಡ ಇದೆ, ಈ ನಡುವೆ ಸಾವು ಸಂಭವಿಸ್ತಾ ಇದೆ, ಈ ನಡುವೆ ಡಿಸ್ಚಾರ್ಜು ಆಗ್ತಿದ್ದಾರೆ ನಿಜ. ಆದರೆ ಆದಂಥ ಮಹತ್ತರ ಬೆಳವಣಿಗೆ, ಇವತ್ತಿಂದ ನೈಟ್ ಕರ್ಫ್ಯೂ ಕೂಡ ಇಲ್ಲ. ಕರ್ನಾಟಕದಲ್ಲಿ ಆ ಥರ ಏನೋ ನಿಯಮಗಳು, ರೂಲ್ಸ್ ಯಾವುದೂ ಇಲ್ಲ. ರಾಜ್ಯದಲ್ಲಿ ಕರೋನಾ ನೈಟ್ ಕರ್ಫ್ಯೂ ತೆರವು ಮಾಡಿದೆ ಸರ್ಕಾರ. ಸಿನಿಮಾ, ಕಲ್ಯಾಣ ಮಂಟಪ, ಈಜುಕೊಳ, ಜಿಮ್, ಅದಕ್ಕೆ ಮಾತ್ರ ನಿರ್ಬಂಧ ಹಾಕಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಸಿನಿಮಾ ಥಿಯೇಟರು, ಕಲ್ಯಾಣ ಮಂಟಪಗಳು, ಈಜುಕೊಳ ಮತ್ತು ಜಿಮ್ ಸೆಂಟರು, ಈ ನಾಲ್ಕು ವಲಯ ಬಿಟ್ಟರೆ ಇನ್ನೆಲ್ಲವೂ ಇವತ್ತಿನಿಂದ ಮುಕ್ತ ಮುಕ್ತ, ಅಂದರೆ ಕರ್ಫ್ಯೂ ಮುಕ್ತ. ರಾಜ್ಯದ ಜನರಿಗೆ ದೊಡ್ಡ ರಿಲೀಫ್ ಕೊಟ್ಟಿದೆ ಸರ್ಕಾರ. ಇವತ್ತು ರಾತ್ರಿಯಿಂದಲೇ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಅಫೀಷಿಯಲಿ ಬಂದ್, ರದ್ದಾಗುತ್ತೆ. ಥಿಯೇಟರ್ಗಳು, ಮಲ್ಟಿಪ್ಲೆಕ್ಸ್ಗಳಲ್ಲಿ 50-50 ರೂಲ್ಸ್ ಮುಂದುವರಿಕೆ ಆಗುತ್ತೆ. ಒಂದು ಸೀಟ್ ಬಿಟ್ಟು ಇನ್ನೊಂದು ಸೀಟಲ್ಲಿ ಕೂರಬೇಕು ಥಿಯೇಟರ್ನಲ್ಲಿ. ಮದುವೆ ಮಾಡೋರು ಅಫ್ಕೋರ್ಸ್ ಓ ಅಂತ ಮದ್ದು ಥರ ಎಲ್ಲ ಪೂರ್ತಿ ಮದುವೆ ಮಾಡೋಕ್ಕಾಗಲ್ಲ. ಏನಿತ್ತು ರೆಸ್ಟ್ರಿಕ್ಷನ್ಸ್ ಹಾಗೆ ಮುಂದುವರಿಯುತ್ತೆ. ಸ್ವಿಮ್ಮಿಂಗ್ ಪೂಲ್ಗೂ ಅಷ್ಟೇ, ಜಿಮ್ ಸೆಂಟ್ರಿಗೂ ಅಷ್ಟೇ. ಬಾರು, ಹೋಟೆಲ್ಲು, ಪಬ್ಬು, ರೆಸ್ಟೋರೆಂಟು, ಬಿಗ್ ರಿಲೀಫ್. ಅಂದರೆ ಎಷ್ಟು ಜನ ಬೇಕಾದ್ರೂ ಹೋಗ್ಬೋದು ಆರಾಮಾಗಿ. 100 ಸೀಟಿಂಗ್ಗೆ ಅವಕಾಶ ಕೊಟ್ಟಿದೆ ಸರ್ಕಾರ. ದೇವಸ್ಥಾನಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮ, ಅಲ್ಲೂ 50-50 ರೂಲ್ಸ್ ಅಪ್ಲೈ ಆಗುತ್ತೆ. ಪ್ರೊಟೆಸ್ಟ್, ಧಾರ್ಮಿಕ ಸಭೆ ಸಮಾರಂಭಕ್ಕೆ ನಿರ್ಬಂಧ ಮುಂದುವರಿಕೆ ಆಗ್ತಾ ಇದೆ. ಏನಿತ್ತು ಅದು ಕಂಟಿನ್ಯೂ ಆಗಿದೆ. ಸ್ವಿಮ್ಮಿಂಗ್ ಪೂಲ್, ಜಿಮ್ ಸೆಂಟ್ರಿಗೆ 50-50 ಏನಿದೆ ರೂಲ್ಸ್ ಅದು ಕಂಟಿನ್ಯೂ ಆಗುತ್ತೆ. ಕ್ರೀಡಾ ಚಟುವಟಿಕೆ ಸ್ಟೇಡಿಯಮಲ್ಲಾದಾಗ ಫುಲ್ ತುಂಬಿಸಂಗಿಲ್ಲ, 50-50 ರೂಲ್ ಅಲ್ಲೂ ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ಎಲ್ಲರಿಂದ ದೊಡ್ಡ ಒತ್ತಡ ಆಯಿತು. ಫೈನಲಿ ಸರ್ಕಾರ ಮೊನ್ನೆ ಅನೌನ್ಸ್ ಮಾಡಿದ್ರು, ಜನವರಿ 31 ನಾವು ನೈಟ್ ಕರ್ಫ್ಯೂವನ್ನು ಕೂಡ ಹಿಂಪಡೆಯುತ್ತಿದ್ದೇವೆ ಅಂತ. ಸೊ ಅಲ್ಲಿಗೆ ಹೋಟೆಲ್ಗಳವರು ನಿರಾಳರಾದರು. ಆದರೆ ಈಗ ಮದುವೆ ಸೀಸನ್ನು, ಹಾಗಾಗಿ ಕಲ್ಯಾಣ ಮಂಟಪದವರು ಅಳಲು ತೊಡ್ಕೋತಿದ್ದಾರೆ. ಸಿನಿಮಾ ಮಂದಿ ಎಸ್ಪೆಷಲಿ ಎಲ್ಲರಿಗೂ ಕೊಟ್ಮೇಲೆ ನಮಗೆ ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ನಟ ನಟಿಯರೆಲ್ಲರೂ ಕೂಡ ಈಗ ಒತ್ತಡ ಹಾಕೋರಿದ್ದಾರೆ ಮುಖ್ಯಮಂತ್ರಿಗಳ ಮೇಲೆ. ಮತ್ತೊಂದು ಕಡೆ, ಇವತ್ತಿಂದ ಶಾಲಾ ಕಾಲೇಜುಗಳು ಪುನರಾರಂಭ ಆಗ್ತಾ ಇದೆ. ರಾಜ್ಯದ ಎಲ್ಲ ಕಡೆ 1-9 ತರಗತಿ ಶಾಲೆಗಳು ಓಪನ್ ಆಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಇವತ್ತಿಂದ 1-9 ತರಗತಿಗಳು ಶುರುವಾಗ್ತಾ ಇದೆ. ಸಪೋಸ್ ಉದಾಹರಣೆಗೆ ಯಾವುದೋ ಮಗುಗೆ ಯಾವುದೋ ಕ್ಲಾಸಲ್ಲಿ ಕೊರೋನಾ ಬಂತು ಅಂತ ಇಟ್ಕೊಳ್ಳೋಣ, ಹುಷಾರಿಲ್ಲ ಅಂತ ಇಟ್ಕೊಳ್ಳೋಣ. ಸೊ ಆ ಥರ ಆದರೆ ಆ ತರಗತಿ ಬಂದಾಗುತ್ತೆ ಅಷ್ಟೇ. ಒಂದೇ ಶಾಲೆಯಲ್ಲಿ 5 ಕೇಸ್ ಏನಾದರೂ ಬಂದರೆ ಇಡೀ ಶಾಲೆಯಲ್ಲಿ 3 ದಿನ ರಜಾ ಕೊಡ್ತಾರೆ ಆ ಶಾಲೆಗೆ. ಒಂದೇ ಶಾಲೆಯಲ್ಲಿ 25 ಕೇಸ್ ಬಂದರೆ ಆಗ 1 ರಜಾ ಕೊಡ್ತಾರೆ ಆ ಶಾಲೆಗೆ. ಕರೋನಾ ಕಮ್ಮಿನೇ ಆಗದೆ ಹೋದರೆ ಆಗ ಶಾಲೆ ಬಂದ್ ಮಾಡಿಸ್ತಾರೆ. ಸೊ ಇದು ಬಂದ್ ಮಾಡಿಸುವ ಜವಾಬ್ದಾರಿ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳದ್ದು, DCಗಳದ್ದು. ಇದು ಸರ್ಕಾರದ ಆದೇಶ. ಹೋಟೆಲ್ಲು, ಬಾರು, ಪಬ್ಬು, ರೆಸ್ಟೋರೆಂಟು 100% ಅವಕಾಶ ಕೊಟ್ಟಿದ್ದಾಯಿತು. ಆದರೆ ಕಲ್ಯಾಣ ಮಂಟಪಗಳಿಗೂ ಕೂಡ ನಮ್ಗೆ ಅವಕಾಶ ಕೊಡಿ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋರಿದ್ದಾರೆ. ಮ್ಯಾರೇಜ್ ಹಾಲ್ ಅಸೋಸಿಯೇಷನ್, ಕಲ್ಯಾಣ ಮಂಟಪದ ಸಂಘ ಇದೆ, ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋರಿದ್ದಾರೆ ಇವತ್ತು. ದಾರ್ ದಯವಿಟ್ಟು ನಮಗೂ ಮಾಡಿಕೊಡಿ ಸರ್ ಅಂತ ಒಂದು ರಿಕ್ವೆಸ್ಟ್ ಕೊಡ್ತಾರೆ ಅವರು. ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸದೆ ಹೋದರೆ ಕೋರ್ಟ್ ಮೊರೆ ಹೋಗ್ತೀವಿ ಅಂತ ಕಲ್ಯಾಣ ಮಂಟಪದ ಮಾಲೀಕರು ಅದಕ್ಕೂ ತಯಾರಾಗ್ತಿದ್ದಾರೆ. ಇವತ್ತು CM ಸಿಹಿ ಸುದ್ದಿ ಅವ್ರಿಗೂ ಕೊಡ್ತಾರಾ ಅನ್ನೋದು ಕುತೂಹಲ. ಕೊಡ್ತಾರೆ ಅನ್ನುವ ನಿರೀಕ್ಷೆಯಲ್ಲಿ ಮಾಲೀಕರಿದ್ದಾರೆ. ಸಪೋಸ್ ಹಂಗಾಗದೆ ಹೋದರೆ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ಕಲ್ಯಾಣ ಮಂಟಪದ ಅಸೋಸಿಯೇಷನ್, ಅವರ ಪೂರ್ತಿ ಅಫೀಷಿಯಲ್ ನೇಮ್ ಮ್ಯಾರೇಜ್ ಹಾಲ್ಸ್ ಅಸೋಸಿಯೇಷನ್, ಅವರೆಲ್ಲರೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಭೇಟಿ ಮಾಡಿರಿದ್ದಾರೆ. ಬಿಕಾಸ್ ಇದು ಸೀಸನ್ನು, ಫೆಬ್ರವರಿ, ಮಾರ್ಚು, ಏಪ್ರಿಲ್ಲು, ಮೇ, ಜೂನ್ ತನಕ, ಮತ್ತೊಮ್ಮೆ ಆಷಾಢ ಬಂದ್ಬಿಡುತ್ತೆ. ಈ 4-5 ತಿಂಗಳು ಏನು ಸಂಪಾದನೆ ಮಾಡ್ತೀವಿ ಅದು ನಮಗೆ ದೊಡ್ಡ ಬಿಸ್ನೆಸ್ಸು. ಇವಾಗಲೇ ಹೊಡ್ತಾ ಬಿದ್ದುಬಿಟ್ರೆ ನಮ್ಮ ಕತೆ ಏನು, ನಮ್ಮ ಬಿಸ್ನೆಸ್ ಕತೆ ಏನು? ಈಗಲೇ ಎಷ್ಟೋರ್ ಕಡೆ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪಗಳಲ್ಲಿ ಗೋಡನ್ ಆಗ್ಬಿಟ್ಟಿದೆ. ನಮ್ಮ ಕತೆ ಏನು ಅಂತ ಅವರೆಲ್ಲರೂ ಈಗ ತಮ್ಮ
ಅಳಲು ಪ್ಲಸ್ ಸರ್ಕಾರದ ಮೇಲೆ ಒತ್ತಡ ಮುಖ್ಯಮಂತ್ರಿಗಳಿಗೆ ವಿನಂತಿ ಮನವಿ ಎಲ್ಲವನ್ನು ಮಾಡ್ಕೊತಿದ್ದಾರೆ ಇನ್ನು ಸಿನಿಮಾ ಮಂದಿ ಮೊನ್ನೆಯಿಂದ ಸಿನಿಮಾ ಮಂದಿ ಕೂಡ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಾ ಕಡೆ ಕೂಡ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಚಿತ್ರರಂಗಕ್ಕೆ ಸರ್ಕಾರದಿಂದ ಸಪೋರ್ಟ್ ಸಿಗಲಿಲ್ಲ ಇವತ್ತೇನಾದರೂ ಆಸೆಗೆ ಸುದ್ದಿ ಸಿಗುತ್ತಾ ಅಂತ ಕಾಯ್ತಿದ್ದಾರೆ ಸಿನಿಮಾ ಮಲ್ಟಿಪ್ಲೆಕ್ಸ್ ಗಳಿಗೆ 50% ಆಸನ ಭರ್ತಿ ಏನಾದರೂ ತೆಗಿತಾರಾ ಇದುವರೆಗೆ 50-50 ಇದೆ ತೆಗಿತಾರಾ ನೋಡಬೇಕು ಬ್ರೇಕಿಂಗ್ ನ್ಯೂಸ್ ಇದು ಗೊತ್ತಾಗ್ತಿದ್ದಾಗೆ ಶನಿವಾರನೇ ಹೋಗಿದ್ರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು ಮನವಿ ಸಲ್ಲಿಸಿದ್ದಾರೆ ಫಿಲ್ಮ್ ಚೇಂಬರ್ನವರು 100% ಆಸನ ಭರ್ತಿಗೆ ಅವಕಾಶ ಬೇಕು ಅಂತ ಕೇಳಿದ್ದಾರೆ ನೋಡಬೇಕು ಇವತ್ತೇನಾದರೂ ಸಿನಿಮಾ ಮಂದಿಗೆ ಶುಭ ಸುದ್ದಿಯನ್ನ ಮುಖ್ಯಮಂತ್ರಿಗಳು ಕೊಡ್ತಾರಾ ಅಂತ ಅಥವಾ ಇನ್ನು ಇನ್ನೊಂದು ವಾರ ಎಳೆದು ಆಮೇಲೆ ಯೋಚನೆ ಮಾಡ್ತಾರಾ ತಕ್ಷಣಕ್ಕೆ ಎಲ್ಲವನ್ನು ರಿಲ್ಯಾಕ್ಸೇಷನ್ ಕೊಡೋದು ಬೇಡ ಅಂತ ಅವರ ತಲೆಯಲ್ಲಿ ಇದೆಯಾ ನೋಡಬೇಕು ಅಥವಾ ಅವರೇ ಹೇಳೋ ಹಾಗೆ ತಾಂತ್ರಿಕ ಸಲಹಾ ಸಮಿತಿಯವರು ಇದರ ಬಗ್ಗೆ ಏನಾದರೂ ಒಂದು ಅಲರ್ಟ್ ಕೊಟ್ಟಿದ್ದಾರ 100% ಆಸನ ಭರ್ತಿಗೆ ಅವಕಾಶವನ್ನು ಕೇಳಿದ್ದಾರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ನೆನ್ನೆ ಡಾಕ್ಟರ್ ಶಿವರಾಜಕುಮಾರ್ ಕೂಡ 100% ಅವಕಾಶ ಕೊಡಿ ಅಂತ ಕೂಡ ಹೇಳಿಕೆ ಕೊಟ್ಟಿದ್ರು ಥಿಯೇಟರ್ಗಳು ಕಲಾವಿದರು ಕಾರ್ಮಿಕರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳಿದರು ಇವತ್ತು ಸಭೆಯಲ್ಲಿ ಚಿತ್ರಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ರಿಲೀಫ್ ಕೊಡ್ತಾರಾ ಅನ್ನೋ ಕುತೂಹಲ ಅಂತೂ ಇದೆ ಶಿವಣ್ಣ ಮತ್ತು ಸಿನಿಮಾ ನಟ ನಟಿಯರು ತಾಂತ್ರಿಕ ವರ್ಗದವರು ಪ್ರತಿಯೊಬ್ಬರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನಮಗೆ ಯಾಕೆ ಅವಕಾಶ ಇಲ್ಲ ಎಲ್ಲದಕ್ಕೂ ಎಲ್ಲೋ ನಡೀತಾ ಇದೆ ಅಂತೆಲ್ಲ ತಮ್ಮ ಮನವಿಯನ್ನು ಮಾಡಿದರು ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಕೃಷ್ಣ ಗುಡ್ ಮಾರ್ನಿಂಗ್ ಹರೀಶ್ ಎಲ್ಲವೂ ಸಹಜ ಸ್ಥಿತಿಯತ್ತ ಹೋಗ್ತಾ ಇದೆ ಕರ್ನಾಟಕ ಅನಿಸ್ತಾ ಇದೆ ಬಟ್ ಸ್ಟಿಲ್ ಅಲರ್ಟ್ ಇದ್ದೇ ಇದೆ ಫೆಬ್ರವರಿ 2ನೇ ವಾರ ಮುಗಿಯೋ ತನಕ ಮುಖ್ಯಮಂತ್ರಿಗಳು ಇವತ್ತೇನಾದರೂ ಮನಸ್ಸು ಚೇಂಜ್ ಮಾಡಿ ಬೇರೆ ಬೇರೆಯವ್ರಿಗೂ ಅವಕಾಶ ಪೂರ್ತಿ ಅವಕಾಶ ಕೊಡೋ ಸಾಧ್ಯತೆ ಇದೆಯಾ ಮುಖ್ಯಮಂತ್ರಿಗಳು ಮನಸ್ಸು ಬದಲಾವಣೆ ಮಾಡಿ ಒಂದಷ್ಟು ಚಟುವಟಿಕೆಗಳು ಸ್ವಲ್ಪ ಜೋರ ಹೇಳ್ಬೇಕು ಕೃಷ್ಣ ಕೇಳಿಸ್ತಿಲ್ಲ ಖಂಡಿತ ಒಂದಷ್ಟು ಚಟುವಟಿಕೆಗಳಿಗೆ ಅವಕಾಶ ಮಾಡಿ ಕೊಡುವಂತ ಸಾಧ್ಯತೆ ಇದೆ ಆದ್ರೆ ಈಗ ತಾಂತ್ರಿಕ ಸಲಹಾ ಸಮಿತಿಯವರು ಏನ್ ಸೂಚನೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅದರ ಆಧಾರದ ಮೇಲೆ ಒಂದಷ್ಟು ನಿರ್ಧಾರಗಳನ್ನ ಮುಖ್ಯಮಂತ್ರಿಗಳು ಪ್ರಕಟವನ್ನ ಮಾಡಿದ್ರೆ ಆದ್ರೆ ಈಗ ಮುಖ್ಯವಾಗಿ ಏನಂತಂದ್ರೆ ಈಗಾಗಲೇ ಸಿನಿಮಾ ಥಿಯೇಟರ್ಗಳಿಗಾಗಿರ್ಬೋದು ಮತ್ತೆ ಕಲ್ಯಾಣ ಮಂಟಪಗಳಿಗಾಗಿರ್ಬೋದು ಈ ರೀತಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಒತ್ತಡ ಕಡೆ ಬಂದಿರುವಂತದ್ದು ಮತ್ತೆ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಹೇಳಿದ್ದಾರೆ ಈಗಾಗಲೇ ಇದ್ರ ಬಗ್ಗೆ ಒತ್ತಡ ಏನು ನಮ್ಗೆ ಮನವಿ ಬಂದಿದೆ ಇದ್ರ ಬಗ್ಗೆ ಮನವಿಯನ್ನ ತಾಂತ್ರಿಕ ಸಲಹಾ ಸಮಿತಿ ಅವ್ರ ಜೊತೆ ಚರ್ಚೆ ಮಾಡಿ ಅದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೇನೆ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತೆ ಇವತ್ತಿನಿಂದನೇ ಇವತ್ತಿನ ಎಲ್ಲಾ ಕಡೆನೂ ಕೂಡ ಸಹಜ ಸ್ಥಿತಿಯತ್ತ ಈಗ ಕರ್ನಾಟಕ ಮರಳ್ತಾ ಇರುವಂತದ್ದು ಮತ್ತೆ ಈಗಾಗಲೇ ನಟ ನಟಿಯರು ಆಗಿರ್ಬೋದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ ನಮಗೂ ಕೂಡ ಅವಕಾಶನ ಮಾಡಿಕೊಡಿ ಅನ್ನೋದು ಹೀಗಾಗಿ ನೀವು ಹೇಳಿದಂಗೆ ಮುಖ್ಯಮಂತ್ರಿಗಳು ಸ್ವಲ್ಪ ಮನಸ್ಸನ್ನ ಬದಲಾವಣೆ ಮಾಡಿ ಒಂದಷ್ಟು ನಿರ್ಧಾರಗಳ ಬಗ್ಗೆ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ ಆದ್ರೆ ತಾಂತ್ರಿಕ ಇವತ್ತು ಮೀಟಿಂಗ್ ಯಾರು ಮಾಡ್ತಿದ್ದಾರೆ ಸಿನಿಮಾ ಮಂದಿ ಮಾಡ್ತಿದ್ದಾರಾ ಮುಖ್ಯಮಂತ್ರಿಗಳು ಮಾಡ್ತಿದ್ರೆ ಯಾರು ಎಷ್ಟೊತ್ತಿಗೆ ಮಾಡ್ತಿದ್ದಾರೆ ಯಾರ್ಯಾರನ್ನ ಭೇಟಿ ಮಾಡ್ತಾರೆ ಏನ್ ಇನ್ಫಾರ್ಮೇಶನ್ ಹರೀಶ್ ಇದುವರೆಗೂ ಕೂಡ ಕೋವಿಡ್ ಸಂಬಂಧಪಟ್ಟಂತೆ ಯಾವುದೇ ರೀತಿಯಿಂದ ಸಭೆ ನಿಗದಿ ಆಗಿಲ್ಲ ಇವತ್ತು ಆದ್ರೆ ತಾಂತ್ರಿಕ ಸಲಹಾ ಸಮಿತಿಯವರಿಗೆ ಒಂದು ನಾನು ಅವರೊಂದು ಅಭಿಪ್ರಾಯವನ್ನ ಪಡ್ಕೊಳ್ತೀನಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಮಾತ್ರ ಹೇಳಿದ್ದಾರೆ ಆದ್ರೆ ಆರೋಗ್ಯ ಸಚಿವರು ಈ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ತೀರ್ಮಾನವನ್ನ ಮಾಡಿ ಅಂತಿಮವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ವರದಿಯನ್ನು ಕೊಡ್ತಾರೆ ವರದಿ ಆಧರಿಸಿ ಮುಖ್ಯಮಂತ್ರಿಗಳು ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ ಆದ್ರೆ ಇವತ್ತು ಯಾವುದೇ ರೀತಿಯಿಂದ ಸಭೆ ನಿಗದಿ ಆಗದಿರುವಂತ ಕಾರಣಕ್ಕೋಸ್ಕರವಾಗಿ ಇವತ್ತು ಈ ರೀತಿಯ ನಿರ್ಧಾರ ಪ್ರಕಟ ಆಗೋದು ಅನುಮಾನ ಆಗಿದೆ ಹೀಗಾಗಿ ಇವತ್ತು ನಾಳೆ ಅಥವಾ ನಾಡಿದ್ದು ಈ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಈ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡುವಂತ ಸತ್ಯ ಇದೆ ಆದ್ರೆ ಇವತ್ತು ಒಂದಷ್ಟು ಕಾರ್ಯಕ್ರಮಗಳನ್ನ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ಕೋವಿಡ್ ಸಂಬಂಧಪಟ್ಟಂತೆ ಯಾವುದೇ ಕಾರ್ಯಕ್ರಮ ಇವತ್ತು ನಿಗದಿ ಆಗಿಲ್ಲ ಹರೀಶ್ ಕೃಷ್ಣ ಥ್ಯಾಂಕ್ ಯು ಬಟ್ ಹಾಗೆ ಲೈನ್ ಇರಿ ಬಿಕಾಸ್ ಇನ್ನೊಂದು ನ್ಯೂಸ್ ತಗೊಂಡು ನಿಮ್ಮ ಹತ್ರ ವಾಪಸ್ ಬರ್ತೀನಿ ನಾನು ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ ಅತಿರೇಕದ ವರ್ತನೆ ಪದೇ ಪದೇ ಕಿರಿಕಿರಿ ಆಗ್ತಾನೆ ಇದೆ ಈ ಟೋಯಿಂಗ್ ಟಾರ್ಚರ್ ಆದರೆ ಇದಕ್ಕೆ ಅಂತ್ಯ ಯಾವಾಗ ಸಿ ಎಂ ಮೀಟಿಂಗಲ್ಲಿ ಸಿಗುತ್ತಾ ಏನಾದರೂ ರಿಲೀಫ್ ಈ ಹೊತ್ತಿನ ಸ್ಪೆಷಲ್ ಟೋಯಿಂಗ್ ಟಾರ್ಚರ್ ನೋ ಪಾರ್ಕಿಂಗ್ ಅಲ್ಲಿ ಇತ್ತು ಅಂತ ಏನಾದರೂ ಇದ್ರೆ ಟೋಯಿಂಗ್ ಮಾಡ್ತಾರೆ ನಿಜ ಆದರೆ ಟೋಯಿಂಗ್ ಮಾಡಬೇಕಾದ್ರೂ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ಫಾಲೋ ಮಾಡ್ತಾರೆ ಅದು ಮಾಡದೆ ಹೋದಕ್ಕೆ ತುಂಬ ಕಿರಿಕಿರಿ ಆಗ್ತಾ ಇದೆ ಇತ್ತೀಚೆಗೆ ಹಲವಾರು ವಿಡಿಯೋಗಳು ದೊಡ್ಡ ವೈರಲ್ ಆಯಿತು ಈ ಕ್ಷಣ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ಟೋಯಿಂಗ್ ಸಿಬ್ಬಂದಿಯಿಂದ ಜನರಿಗೆ ಕಿರಿಕಿರಿ ಆಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾಬಿಟ್ಟಿ ಟೋಯಿಂಗ್ ಮಾಡಿ ಟಾರ್ಚರ್ ಕೊಡ್ತಿದ್ದಾರೆ ಆರೋಪ ಇವತ್ತು ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಸಭೆ ನಡೆಸೋರಿದ್ದಾರೆ ಬ್ರೇಕಿಂಗ್ ನ್ಯೂಸ್
ಟೋಯಿಂಗ್ ಮಾಡೋಕೆ ಮುಂಚೆ ಮೂರು ಸರಿ ಅನೌನ್ಸ್ ಮಾಡಬೇಕು ಅದಾದ ಮೇಲೆ ಹಾರ್ನ್ ಮಾಡಿದ ಮೇಲೆ ಕೂಡ ಬರದೇ ಹೋದ್ರೆ ಆಮೇಲೆ ಟೋ ಮಾಡಬೇಕು ಟೋ ಮಾಡ್ತಿದ್ದಾಗನೆ ಓಡ್ ಬಂದ್ಬಿಟ್ರೆ ಆಗ ಅಲ್ಲೇ ಗಾಡಿ ಬಿಟ್ ಕಳಿಸಬೇಕು ಈ ತರದೆಲ್ಲ ಒಂದಷ್ಟು ನಿಯಮಗಳಿವೆ ಅದರದ್ದು ಫಾಲೋ ಆಗುತ್ತಾ ಅನ್ನೋದು ಈಗಿರೋ ಕ್ವಶನ್ ಸಾರ್ವಜನಿಕರು ಅದಕ್ಕೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದನ್ನು ಹೇಳೋದೇ ಇಲ್ಲ ಇವ್ರ ಪಾಡಿಗೆ ಇವ್ರು ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಜೊತೆಗೆ ಟ್ರಾಫಿಕ್ ಪೊಲೀಸರ ಕಿರಿಕಿರಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಟಾರ್ಚರ್ ಆಗ್ತಿದೆ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತಿದ್ದಾರೆ ಎಡ ಮತ್ತು ಬಲಭಾಗದಲ್ಲಿರುವ ಎರಡೂ ವಿಂಡೋಗಳಲ್ಲಿ ನಿಮಗೆ ತೋರಿಸ್ತಿರೋ ದೃಶ್ಯ ಕಳೆದ ಎರಡು ಮೂರು ದಿವಸಗಳಿಂದ ದೊಡ್ಡ ಮಟ್ಟದಲ್ಲಿ ವೈರಲ್ ಆದಂತಹ ದೃಶ್ಯ ಅದು ಸೊ ಹಾಗಾಗಿ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅದನ್ನು ಇನಿಷಿಯೇಟ್ ಮಾಡಿದ್ರು ಆ ಎಲ್ಲ ಟ್ರಾಫಿಕ್ ಆಫೀಸರ್ಸ್ಗಳ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ ಮಾಲೀಕರಿಗೆ ತೊಂದರೆ ಆಗಬಾರದು ಕಾನೂನು ರೀತಿಯ ಟೋಯಿಂಗ್ ಆಗಬೇಕು ವಾರ್ನಿಂಗ್ ಕೊಡ್ತಿದ್ದಾರೆ ಜನರಿಗೆ ತೊಂದರೆ ಆಗದೇ ಇರೋ ಹಾಗೆ ಕ್ರಮಕ್ಕೆ ತೆಗೆದುಕೊಳ್ಳಬೇಕು ಅಂತ ಸಿ ಎಂ ಸೂಚನೆ ಕೊಡೋರಿದ್ದಾರೆ ಇವತ್ತು ಬೆಂಗಳೂರಲ್ಲಿ ಬಲಭಾಗದ ದೃಶ್ಯ ವಿಕಲಚೇತನ ಹೆಣ್ಮಗಳೊಬ್ಬರು ಎಸ್ ಜೆ ಪಾರ್ಕ್ ಹತ್ರ ಮಂಜುಳಮ್ಮ ಅಂತ ಆಕೆ ಹೆಸರು ಹಲ್ಲೆ ಮಾಡಿದಂಥ ಆರೋಪ ಇದೆ ಆ ಕೇಸಲ್ಲಿ ನಿನ್ನೆ ಟ್ರಾಫಿಕ್ ಎ ಎಸ್ ಐ ನಾರಾಯಣ್ ಸಸ್ಪೆಂಡ್ ಕೂಡ ಆದರು ಇನ್ನು ಟೋಯಿಂಗ್ ವೆಹಿಕಲ್ ಹಿಂದೆ ಓಡ್ ಬಂದರು ಬೈಕ್ ಸವಾರ ಬಿಡಿಸ್ಕೊಳ್ಳೋದಕ್ಕೆ ಸವಾರರು ಭಾಳ ಪರದಾಡ್ಬಿಟ್ರು ಹಿಂದ್ಗಡೆ ಇರೋಂಥ ಒಬ್ಬರು ಕಾರ್ನವರು ಅದನ್ನು ವಿಡಿಯೋ ಶೂಟ್ ಮಾಡಿದ್ರು ಏನೂ ಅಲರ್ಟ್ ಕೊಟ್ಟಿಲ್ಲ ಏನೂ ಇಲ್ಲ ಹೆಂಗೆ ಒದ್ದಾಡಿಸ್ತಾ ಇದ್ರೆ ತಕೊಂಡು ಹೋಗ್ಬಿಡ್ತಾರೆ ಕಾಸ್ಗೆ ಹಾಗೆ ಹಿಂಗೆ ಫೈನ್ ಹಾಕ್ತಾರೆ ಅದೆಲ್ಲ ವಿಡಿಯೋ ಮಾಡಿದ್ರು ಸಾಕಷ್ಟು ದೊಡ್ಡ ಸುದ್ದಿ ಸದ್ದು ಆಯಿತು ಇಡೀ ರಾಜ್ಯಾದ್ಯಂತ ಹಾಗಾಗಿ ಸರ್ಕಾರ ಅಲರ್ಟ್ ಆಗಿದೆ ಈಗಾಗಲೇ ಸಂಚಾರ ವಿಭಾಗದ ಜಂಟಿ ಆಯುಕ್ತ ರವಿಕಾಂತೇಗೌಡರ ಜೊತೆ ಕಂದಾಯ ಸಚಿವ ಆರ್ ಅಶೋಕ್ ಅವರು ಕೂಡ ಮಾತಾಡಿದ್ದಾರೆ ಅಂತ ನಿನ್ನೆ ಹೇಳಿಕೆ ಕೂಡ ಕೊಟ್ಟರು ಇವತ್ತು ಮುಖ್ಯಮಂತ್ರಿಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕನ್ಸರ್ನ್ ರೈಸ್ ಮಾಡಿ ಎಲ್ಲರ ಜೊತೆ ಮೀಟಿಂಗ್ ಮಾಡೋರಿದ್ದಾರೆ ಆ ಮೀಟಿಂಗಲ್ಲಿ ಒಂದಷ್ಟು ಇದ್ರ ಬಗ್ಗೆ ತಮ್ಮ ಸಲಹೆಗಳನ್ನು ಕೊಟ್ಟು ತೊಂದರೆ ಆಗದೇ ಇರೋ ಥರ ನೋಡ್ಕೋಬೇಕು ಅಂತ ಕೂಡ ಹೇಳೋರಿದ್ದಾರೆ ಅಂತ ಸುಮಾಹಿತಿ ನನ್ನ ಸಹೋದ್ಯೋಗಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ಅಫ್ಕೋರ್ಸ್ ಸರ್ಕಾರ ಅಥವಾ ಇಲಾಖೆ ಯಾವುದೇ ನಿಯಮಗಳು ರೂಪಿಸಿದಾಗಲೂ ಸಾರ್ವಜನಿಕರಿಗೆ ಕಿರಿಕಿರಿ ಆಗಬಾರ್ದು ಬಟ್ ತಪ್ಪು ಮಾಡಿದ್ರೆ ಸ್ಟ್ರಿಕ್ಟ್ ಆ್ಯಕ್ಷನ್ ಆಗಬೇಕು ನಿಜ ಇವತ್ತು ಮುಖ್ಯಮಂತ್ರಿಗಳ ಮೀಟಿಂಗ್ನ ಉದ್ದೇಶ ಮತ್ತು ಏನೆಲ್ಲ ಬದಲಾವಣೆ ಮಾಡೋ ಚಾನ್ಸಸ್ ಇದೆ ನಿಯಮಗಳಲ್ಲಿ ಅಥವಾ ಇವ್ರ ಸಲಹೆ ಸೂಚನೆ ಕೊಡೋದ್ರಲ್ಲಿ ಖಂಡಿತವಾಗ್ಲೂ ಅರಿಸ್ ಈಗಾಗಲೇ ಸರ್ವಿಂಗ್ ವಿಚಾರದಲ್ಲಿ ಸಾಕಷ್ಟು ಘರ್ಷಣೆಗಳು ಶುರುವಾಗಿರುವಂತದ್ದು ಒಂದ್ ಕಡೆ ಸಾರ್ವಜನಿಕರಿಗೆ ರಕ್ಷಣೆ ಕೊಡ್ಬೇಕಾದಂತಾರೆ ಒಂದ್ ರೀತಿ ಪೊಲೀಸರು ಅತಿರೇಕಕ್ಕೆ ವರ್ತನೆಯನ್ನು ಮಾಡ್ತಿದ್ದಾರೆ ಹೀಗಾಗಿ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳು ಇದ್ರ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಇವತ್ತಿನ ನಡೆಯುವಂತ ಸಭೆಯಲ್ಲಿ ಒಂದಷ್ಟು ಮಹತ್ವವಾದಂತಹ ನಿರ್ಧಾರಗಳನ್ನ ಮುಖ್ಯಮಂತ್ರಿಗಳು ಕೈಗೊಳ್ಳಿರೋದಿದ್ದಾರೆ ಈಗಾಗಲೇ ಒಂದಷ್ಟು ವಿಚಾರಗಳ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿದ್ರೆ ಇವತ್ತು ಅಂತಿಮವಾಗಿ ಡಿಜಿಪಿ ಆಗಿರ್ಬೋದು ಮತ್ತೆ ಕಮಿಷನರ್ ಆಗಿರ್ಬೋದು ಮತ್ತೆ ಸಂಚಾರಿ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈಗಿರ್ತಕ್ಕಂತ ವ್ಯವಸ್ಥೆ ಏನಿದೆ ಅದನ್ನ ಒಂದ್ ರೀತಿ ಬದಲಾವಣೆ ಮಾಡೋದಕ್ಕೂ ಕೂಡ ಮುಖ್ಯಮಂತ್ರಿಗಳು ತೀರ್ಮಾನವನ್ನ ಮಾಡಿದ್ದಾರೆ ಎಲ್ಲೋ ಒಂದ್ ಕಡೆ ಗರಿಷ್ಠ ಮುಖ್ಯಮಂತ್ರಿಗಳು ಈ ಒಂದು ವಿಚಾರದಲ್ಲಿ ಏನು ಪೊಲೀಸರ ವರ್ತನೆ ಬಗ್ಗೆ ಮುಖ್ಯಮಂತ್ರಿಗಳು ಅಸಮಾಧಾನಗೊಂಡಿದ್ದಾರೆ ಯಾಕಂದ್ರೆ ಟ್ರೈನ್ ವಿಚಾರದಲ್ಲಿ ಸಾರ್ವಜನಿಕರಿಗೆ ಬಹಳಷ್ಟು ಕಿರಿಕಿರಿಯನ್ನು ಮಾಡ್ತಿರುವಂತದ್ದು ಪೊಲೀಸರು ಮತ್ತೆ ಅವರ ಸಿಬ್ಬಂದಿಗಳು ಕೂಡ ಎಲ್ಲೊಂದ್ ತರ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇದೆ ಹೀಗಾಗಿ ಸಾರ್ವಜನಿಕರಿಗೆ ಒಂದ್ ರೀತಿ ಜನಸ್ನೇಹಿಯಾಗಿ ವರ್ತನೆ ಮಾಡಬೇಕಾದಂತ ಪೊಲೀಸರು ಈ ರೀತಿಯಾಗಿ ವರ್ತನೆಯನ್ನ ಮಾಡ್ತಿರುವಂತದ್ದು ಮುಖ್ಯಮಂತ್ರಿಗಳಿಗೆ ಮತ್ತೆ ಸರ್ಕಾರಕ್ಕೂ ಕೂಡ ಒಂದ್ ರೀತಿ ಇರುಪು ಮುರುಸೋಕೆ ಕಾರಣವಾಗಿದೆ ಮತ್ತೆ ಈಗಾಗಲೇ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಒಂದ್ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಇದ್ರ ಬಗ್ಗೆ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳು ಕೂಲಂಕುಷವಾಗಿ ಚರ್ಚೆ ಮಾಡಿ ಯಾವ ರೀತಿಯಾಗಿ ಈಗಿರ್ತಕ್ಕಂತಹ ನಿಯಮಗಳನ್ನ ಪುನರ್ ಪರಿಶೀಲನೆ ಮಾಡಿ ಯಾವ ರೀತಿಯಾಗಿ ಬದಲಾವಣೆ ಮಾಡಬೇಕು ಅನ್ನೋದಕ್ಕೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಚರ್ಚಿಸಿ ತೀರ್ಮಾನವನ್ನು ಮಾಡಿದ್ದಾರೆ ಆದ್ರೆ ಇವತ್ತು ನಡೆಯುವಂತ ಸಭೆಯಲ್ಲಂದು ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಒಂದಷ್ಟು ಮಹತ್ವವಾದಂತಹ ನಿರ್ಧಾರಗಳನ್ನ ಕೈಗೊಳ್ಳಲಿದ್ದಾರೆ ಮುಖ್ಯಮಂತ್ರಿಗಳು ಹರೀಶ್ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ನ್ಯೂಸ್ ಒಂದು ಬರುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗಬೇಕಾಯ್ತಾ ಇರಿ ಆತ್ಮನಿರ್ಭರ ಭಾರತದತ್ತ ಹೆಜ್ಜೆ ಅಭಿವೃದ್ಧಿಯತ್ತ ಹೊಸ ಭಾರತ $5 trillion ಆರ್ಥಿಕತೆ ಗುರಿ ಅಭಿವೃದ್ಧಿ ವಿಶ್ವಾಸ ಸಂಕಲ್ಪ ನ್ಯೂಸ್ 18 ಕನ್ನಡದಲ್ಲಿ ಕೇಂದ್ರ ಬಜೆಟ್ನ ಮೆಗಾ ಕವರೇಜ್ ನಮೋ ಲೆಕ್ಕ ಬಜೆಟ್ 2022 ವೆಲ್ಕಮ್ ಬ್ಯಾಕ್ ಕೆಎಸ್ಆರ್ಟಿಸಿ ಆಯಿತು ಬಿಎಂಟಿಸಿಗೆ ಲಾಸ್ ಆಯಿತು ಈಗ ಕೊರೋನಾದಿಂದ ನಮ್ಮ ಮೆಟ್ರೋಗೂ ಕೂಡ ದೊಡ್ಡ ಸಂಕಷ್ಟ ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ 1, 2, 3 ಅಲೆಯಲ್ಲಿ ಕೋಟಿ ಕೋಟಿ ರೂಪಾಯಿ ನಷ್ಟ ನಮ್ಮ ಮೆಟ್ರೋಗೆ ಬ್ರೇಕಿಂಗ್ ನ್ಯೂಸ್ ದಯವಿಟ್ಟು ನಮಗೆ ಸಾಲ ಕೊಡಿ ಅಂತ ಕೆಎಸ್ಆರ್ಟಿಸಿ ಅವರು ಪ್ರಕಟಣೆ ಹೊರಡಿಸಿದ್ರು ಬಿಎಂಟಿಸಿನು ಲಾಸ್ ಇದೆ ಈಗ ನಮ್ಮ ಮೆಟ್ರೋ ಸರದಿ ಜನವರಿ ತಿಂಗಳಲ್ಲಿ 12 crore ನಷ್ಟ ಅಂತೆ ಮೆಟ್ರೋಗೆ ಜನವರಿ ಒಂದು ತಿಂಗಳಲ್ಲೇ ಇದು ನೈಟ್ ಕರ್ಫ್ಯೂರಿಂದ ಲಾಸ್ ಆಗ್ತಿದೆಯಂತೆ ನ್ಯೂಸ್ 18ಗೆ ಬಿಎಂಆರ್ಸಿಎಲ್ನ ಎಂಡಿ ಅಂಜು ಪರ್ವೇಜ್ ಹೇಳಿಕೆ ಕೊಟ್ಟಿದ್ದಾರೆ
ಬ್ರೇಕಿಂಗ್ ನ್ಯೂಸ್. ಕ್ರಾನ್ಸ್ಕಿಂತ ಮುಂಚೆ ನಮ್ದು ಲಾಸ್ ಬರೇ ಒಂದು 15-20 lakh ಇತ್ತು. ಈಗ ಒಮಿಕ್ರಾನ್ ಶುರು ಆದ್ಮೇಲೆ ಸ್ವಲ್ಪ ಫುಟ್ಫಾಲ್ ಕಡಿಮೆ ಆಗಿದೆ. ಈಗ ಮತ್ತೆ ನೈಟ್ ಕರ್ಫ್ಯೂ ಎಲ್ಲ ಹೋಗಿದೆ, ಸೊ ಮತ್ತೆ ಆಕ್ಟಿವಿಟಿ ಎಲ್ಲ ಓಪನ್ ಆಗಿದೆ. ಒಂದು 10 days ನಲ್ಲಿ ಮತ್ತೆ ಪಿಕಪ್ ಆಗ್ತದೆ. 10-15 days ನಲ್ಲಿ ಲಾಸಸ್ ಮತ್ತೆ ಕಡಿಮೆ ಆಗಬಹುದು. ಅದಕ್ಕೆ ಲಾಸ್ ಆಗ್ತಾ ಇದೆ ನಮ್ಗೆ. ಟ್ರಾವೆಲರ್ ಸಂಖ್ಯೆ ಈಗ ನಮ್ಗೆ ಬರ್ತಾ ಇದ್ದಾರೆ 2,30,000 ತನಕ ಬರ್ತಾರೆ ಒಮಿಕ್ರಾನ್ ಶುರು ಆದ್ಮೇಲೆ. ಒಮಿಕ್ರಾನ್ ಕಿಂತ ಮುಂಚೆ ಈ 3.5 lakh ತನಕ ರೀಚ್ ಆಗಿತ್ತು ಒಂದು ಸಲ. ಒಂದು ಸಲ ಅಂದ್ರೆ ಸರಾಸರಿ ಅದೇ ಬರ್ತಾ ಇತ್ತು. ಒಮಿಕ್ರಾನ್ ಬಿಫೋರ್ ಒಮಿಕ್ರಾನ್ 3.5 lakh ಬರ್ತಾ ಇತ್ತು. ಆವಾಗ ನಮ್ಗೆ ಲಾಸ್ ಬರೇ 15 lakh ಅಷ್ಟೇ ಲಾಸ್ ಆಗ್ತಾ ಇತ್ತು. 15-20 lakh ನಮ್ಗೆ 4 lakh ಪ್ಯಾಸೆಂಜರ್ ಬಂದ್ಬಿಟ್ರೆ ಬ್ರೇಕ್ ಇವೇನ್ ಆಗ್ಬಿಡ್ತದೆ, ಅಂದ್ರೆ ನೋ ಲಾಸ್ ನೋ ಪ್ರಾಫಿಟ್. ಈಗ 2,35 lakh ತನಕ ಬರ್ತದೆ, ಸುಮಾರು 40 lakh ಲಾಸ್ ಆಗ್ತದೆ. ಬಟ್ ಇದು ಪಿಕಪ್ ಆಗ್ತದೆ, ಐ ಥಿಂಕ್ ಅನದರ್ 10-15 days ಇದು ಪಿಕಪ್ ಆಗ್ತದೆ. ಇನ್ನೂ ಆಗ್ಬಹುದು ಏನಾದ್ರು 10-15 days, ಯಾಕಂದ್ರೆ ಇನ್ನು ಓಪನ್ ಆಗಿ ಎಲ್ಲಾ ಆಕ್ಟಿವಿಟಿ ಪ್ರಾರಂಭ ಆಗ್ಲಿಕ್ಕೆ ಕೆಲವು ಆಫೀಸಸ್ ಎಲ್ಲ ಪ್ರಾರಂಭ ಆಗ್ಲಿಕ್ಕೆ ಇಟ್ ಮೇ ಟೇಕ್ ಎ ವೀಕ್ 10 days ಟೈಮ್. ಬಟ್ ಆಗ್ತದೆ, ಒಂದು 15 days ನಲ್ಲಿ 3.5 lakh ರೀಚ್ ಆಗ್ತದೆ. ಅದೇನು ತೊಂದರೆ ಬರಲ್ಲ. ಟ್ಯಾಕ್ಸ್ ಫಿಗರ್ ಈಗ ಇಲ್ಲ ನಮ್ಮ ಹತ್ರ, ಬಟ್ ಇದೆ ನಮ್ಮ ಹತ್ರ ಬಜೆಟ್ ನಲ್ಲಿ, ಬಜೆಟ್ ಡಿಟೇಲ್ ನಲ್ಲಿ ಬರ್ತದೆ. ಬಟ್ ಅಂದಾಜು ಇಲ್ಲಿಗೆ ಬಹಳ ಕಷ್ಟ, ಯಾಕಂದ್ರೆ ನಡುವೆ ಲಾಕ್ಡೌನ್ ಆಗಿತ್ತು, ಮತ್ತೆ ಬೇರೆ ಬೇರೆ ಕೆಲವು ಸಲ 1 lakh, 1.5 lakh ಆ ರೀತಿ ಬರ್ತಾ ಇತ್ತು. ರಫ್ಲಿ ಅರೌಂಡ್ ಎಷ್ಟು ಆಗ್ಬಹುದು ದಿವಸಕ್ಕೆ? ಒಂದು 40 lakh ಲಾಸ್ ತಗೊಂಡ್ರೆ 40 lakh, ಒಂದು 130 crore ತನಕ ಆಗ್ಬಹುದು. 125-130 crore. ನನ್ನ ಸಹೋದ್ಯೋಗಿ ಶರಣು ಹಂಪಿ ನಮ್ಮ ಮೆಟ್ರೋ ಹತ್ರ ಹೋಗಿ ಒಂದು ವಾಕ್ ಥ್ರೂ ಕಳಿಸ್ಕೊಂಡಿದ್ದಾರೆ. ಓ ಟಿ ವಿ ಶರಣು, ಕರೋನಾ 3ನೇ ಅಲೆಯಲ್ಲಿ KSRTC, BMTC ಸಾಕಷ್ಟು ನಷ್ಟವನ್ನೇ ಹೊಂದಿದೆ. ಈಗ ಅದರ ಸರತಿಯಾಗಿ ಮತ್ತೊಂದು ಅಂದರೆ ನಮ್ಮ ಮೆಟ್ರೋ BMRCL ಕೂಡ ಈಗ ಪ್ರತಿದಿನ 40 lakh ನಷ್ಟವನ್ನು ಅನುಭವಿಸ್ತಾ ಇದೆ. ಕರೋನಾ 3ನೇ ಅಲೆಯಲ್ಲಿ ಅಂದರೆ ಕಳೆದ ಒಂದು 20-30 ದಿನದೊಳಗಡೆ ಪ್ರತಿದಿನ 40 lakh ರೂ ಅಂತೆ, ಒಂದು ತಿಂಗಳಿಗೆ ಗಣನೆ ಮಾಡಿಕೊಂಡ್ರೆ 12 crore, ಬರೋಬ್ಬರಿ 12 crore ನಷ್ಟವನ್ನು ಅನುಭವಿಸ್ತಾ ಇದೆ. ಕರೋನಾ ಮುಂಚಿತವಾಗಿ 42 km ವ್ಯಾಪ್ತಿಯಲ್ಲಿ ನಮ್ಮ ಮೆಟ್ರೋ ಸಂಚಾರವನ್ನು ಸಂಚಾರ ಆಗ್ತಾ ಇತ್ತು. ಸೊ ಈಗ ಅದರ ಸಂಚಾರ 55 km ಹೆಚ್ಚಳವಾಗಿದೆ. ಸೊ ಮಾರ್ಗನೂ ಕೂಡ ಇನ್ನಷ್ಟು ಹೆಚ್ಚಳ ಆಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ಕರೋನಾ 3ನೇ ಅಲೆ, ನೈಟ್ ಕರ್ಫ್ಯೂ ಮತ್ತು ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡಿವಾಣ ಹಾಕಿರೋ ಹಿನ್ನೆಲೆಯಲ್ಲಿ ಬರುವ ಪ್ರಯಾಣಿಕರ ಸಂಖ್ಯೆ 2 lakh ಮಾತ್ರ ಇತ್ತು. ಸೊ 4 lakh, 3.5-4 lakh ಪ್ರಯಾಣಿಕರು ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದರೆ ಮಾತ್ರ ಆಗ ಯಾವುದೇ ಲಾಭ ಇಲ್ಲ ಮತ್ತು ನಷ್ಟ ಇಲ್ಲದಂತೆ ಸಂಚಾರವನ್ನು ಮಾಡ್ತಾ ಇತ್ತು. ಪ್ರತಿ ವರ್ಷ ಯಾವಾಗಲೂ BMTC, KSRTC ಲಾಸಲ್ಲಿದ್ರೂ ಕೂಡ ನಮ್ಮ ಮೆಟ್ರೋ ಬರೀ 4 lakh ಪ್ರಯಾಣಿಕರೊಂದಿಗೆ ನೋ ಪ್ರಾಫಿಟ್ ನೋ ಲಾಸ್ ರೀತಿಯಾಗಿ ನಡೀತಾ ಇತ್ತು. ಮತ್ತು ಲಾಭದಲ್ಲೂ ಕೂಡ ಇತ್ತು, 4 lakh ಹೆಚ್ಚು ಬರುವಂಥ ಪ್ರಯಾಣಿಕರಿಂದಾಗಿ ಲಾಭದಲ್ಲಿತ್ತು. ಆದರೆ ಕರೋನಾ 3ನೇ ಅಲೆಯಲ್ಲೂ ಕೂಡ BMRCL ನಷ್ಟದ ಹಾದಿಯನ್ನು ಹಿಡಿದಿದೆ. ಈಗ ಸರ್ಕಾರ ಸಡಿಲಿಕೆಯನ್ನು ನೀಡಿರೋದ್ರಿಂದ ಈಗಿಂದೇನಾದರೂ ಮತ್ತೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ಬೋದು. ಸೊ ಆವಾಗ ನಷ್ಟದ ಅಂದಾಜೇನಿದೆ ಅಥವಾ ಇದು ನಷ್ಟ ಕಡಿಮೆ ಆಗ್ಬೋದು ಅಂತೇಳಿ ಸಾಕಷ್ಟು ನಿರೀಕ್ಷೆಯನ್ನು ನಮ್ಮ ಮೆಟ್ರೋ ತಂಡ ಏರಿಸ್ಕೊಂಡಿರೋದು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರಾಯ್ಡ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ನ್ಯೂಸ್ ಮುಂದುವರಿತೆ, ಮತ್ತೊಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾರೆ. ಗುಂಡಿ ಅಗಿತಾರೆ ಮುಚ್ಚಲ್ಲ, ಗುಂಡಿಗಳು ಅಗಿತಾ ಇರ್ತಾರೆ ಮುಚ್ಚಲ್ಲ ಸರಿಯಾಗಿ. ಇನ್ನೆಷ್ಟು ಜನರನ್ನ ಸಾಯಿಸ್ತಾರೋ ಸಿಎಂ ಇದನ್ನ ನೋಡಲ್ವಾ? ಎಷ್ಟು ಜನ ಸಾಯಿಸ್ತಾರೆ ಏನ್ರಿ ಮಾಡ್ತಾರೆ ರೋಡ್ ಗುಡಿಗೆ? 2000 ಸಿಎಂ ಹಿಂಗೆ ಹೋಗಿಲ್ವಾ? 2000 ನೋಡ್ಕೊಂಡಾಗಿಲ್ವಾ? ಬೀಳ್ತಾರೆ ಎದ್ದೇಳ್ತಾರೆ ಹೋಯ್ತಾರೆ, ದಿನಕ್ಕೆ ಏನಿಲ್ಲ ಅಂದ್ರೆ 4-5 ಆಕ್ಸಿಡೆಂಟ್ ಆಗಿ ಆಗುತ್ತೆ ಸರ್. ಇಲ್ಲಿ ಯಾರು ಬಂದು ಯಾರು ನೋಡಲ್ಲ ಏನಿಲ್ಲ ಸರ್, ಬೀಳ್ತಾರೆ ಎದ್ದೇಳ್ತಾರೆ ಹೋಯ್ತಾರೆ. ಅಕ್ಕ ಇದ್ದಂಗಿದ್ರು ಸತ್ತೇ ಹೋದ್ರು ಸರ್, ಹೆಣ್ಮಕ್ಳು ನಮ್ಮಕ್ಕ ಇದ್ದಂಗಿದ್ರು ಸರ್, ಅವರು ಸತ್ತೇ ಹೋದ್ರು ಸರ್. ಇದಕ್ಕೆ ಸರ್ಕಾರವೇ ಹೊಣೆ, ಜನರ ಪ್ರಾಣ ಹೋಗಿದೆ ಸರ್, ಸರ್ಕಾರವೇ ಹೊಣೆ. ರಸ್ತೆಯಲ್ಲೇ ನರಕ, BBMPಗೆ ಧಿಕ್ಕಾರ. ನ್ಯೂಸ್ 18 ಮೆಗಾ ಅಭಿಯಾನ.
ವೆಲ್ಕಮ್ ಬ್ಯಾಕ್. ಎಲ್ಲರ ಚಿತ್ತ ನಾಳೆಯ ಬಜೆಟ್ ಅತ್ತ. ಕರೋನಾ ಕಾಲದ ಎರಡನೇ ಬಜೆಟ್ ಇದು. ಇವತ್ತು ಅಧಿವೇಶನ ಶುರುವಾಗುತ್ತೆ, ನಾಳೆ ಬಜೆಟ್ ಮಂಡನೆ ಆಗುತ್ತೆ. ಈಡೇರುತ್ತಾ ಜನರ ನಿರೀಕ್ಷೆ. ಹೇಗಿದೆ ದೇಶದ ಆರ್ಥಿಕತೆ? ಈ ಹೊತ್ತಿನ ಸ್ಪೆಷಲ್ ಬಜೆಟ್ ಅಧಿವೇಶನ. ಇದು ನಮೋ ಲೆಕ್ಕ. ಇವತ್ತಿನಿಂದ ಕೇಂದ್ರ ಸಂಸತ್ ಬಜೆಟ್ ಅಧಿವೇಶನ ಶುರುವಾಗ್ತಾ ಇದೆ. ಜಂಟಿ ಸದನವನ್ನು ಉದ್ದೇಶಿಸಿ ರಾಷ್ಟ್ರಪತಿಗಳು ಇವತ್ತು ಭಾಷಣ ಮಾಡಲಿದ್ದಾರೆ. ಮೊದಲ ಬ್ರೇಕಿಂಗ್ ನ್ಯೂಸ್. ಎರಡು ದಿನಗಳ ಸದಸ್ಯರಿಗೆ, ಎರಡೂ ಸದನಗಳ ಸದಸ್ಯರಿಗೆ ಸೆಂಟ್ರಲ್ ಹಾಲ್ನಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇವತ್ತು ಸಂಸತ್ ಬಜೆಟ್ ಅಧಿವೇಶನ ಶುರುವಾಗುತ್ತೆ. ಜಂಟಿ ಸದನವನ್ನು ಉದ್ದೇಶಿಸಿ ರಾಷ್ಟ್ರಪತಿಗಳು ಇವತ್ತು ಭಾಷಣ ಮಾಡೋರಿದ್ದಾರೆ. ಅದಾದಮೇಲೆ 2020-21-22 ಸಾಲಿನ ಆರ್ಥಿಕ ಸಮೀಕ್ಷೆ ವರದಿ ಬರುತ್ತೆ. ಸಂಸತ್ನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡ್ತಾರೆ. ಪ್ರಸಕ್ತ ವರ್ಷ GDP ಶೇಕಡ 9.2% ವೃದ್ಧಿಯಾಗಿರೋ ಸಾಧ್ಯತೆ. ದೇಶದ ಆರ್ಥಿಕ ಸ್ಥಿತಿಗತಿ ಮುನ್ನೋಟದ ಬಗ್ಗೆ ಮಾಹಿತಿ. ನಾಳೆ ಸಂಸತ್ನಲ್ಲಿ 2022-23 ಸಾಲಿನ ಬಜೆಟನ್ನು ವಿತ್ತ ಸಚಿವರು ಮಂಡನೆ ಮಾಡ್ತಾರೆ. ಅಫ್ಕೋರ್ಸ್ ಪೇಪರ್ಲೆಸ್ ಬಜೆಟ್, ಈ ಬಾರಿ ಕೂಡ ಡಿಜಿಟಲ್ ಬಜೆಟ್. 23 ಸಾಲಿನ ಬಜೆಟ್ ಮಂಡನೆ ಮಾಡುತ್ತಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಅಫ್ಕೋರ್ಸ್ ಬಜೆಟ್ ಅಧಿವೇಶನದ ಪಿನ್ ಟು ಪಿನ್ ಮಾಹಿತಿ ನಾಳೆ ಬೆಳಗ್ಗೆಯಿಂದ ನಾನ್ ಸ್ಟಾಪ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ನೋಡಿದ್ರೆ ಮಾತ್ರ ಮಿಸ್ ಮಾಡಬೇಡಿ. ಇಲ್ಲಿಗೆ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಹೊರಡಕ್ಕೆ ಮುಂಚೆ ಮಾಸ್ಕ್ ಕಂಪಲ್ಸರಿ, ನಾನು ಹಾಕೋತೀನಿ, ನೀವು ಹಾಕ್ಕೊಳ್ಳಿ. ಸಾಮಾಜಿಕ ಅಂತರವನ್ನು ಸಾಧ್ಯವಾದಷ್ಟು ಮೇಂಟೈನ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೇ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಆತ್ಮನಿರ್ಭರ ಭಾರತದತ್ತ ಹೆಜ್ಜೆ, ಅಭಿವೃದ್ಧಿಯತ್ತ ಹೊಸ ಭಾರತ. $5 trillion ಆರ್ಥಿಕತೆ ಗುರಿ, ಅಭಿವೃದ್ಧಿ ವಿಶ್ವಾಸ ಸಂಕಲ್ಪ. ನ್ಯೂಸ್ 18 ಕನ್ನಡದಲ್ಲಿ ಕೇಂದ್ರ ಬಜೆಟ್ನ ಮೆಗಾ ಕವರೇಜ್. ನಮೋ ಲೆಕ್ಕ ಬಜೆಟ್ 2022.